ಎಸ್, ಅಳಿದು ಉಳಿದವರು ಸಿನಿಮಾ ಈಗ ತಾನೆ ನೋಡ್ಕೊಂಡು ಬಂದೆ. ನಾಲ್ಕೇ ಪಾತ್ರ ಇಟ್ಕೊಂಡು ಇಡೀ ಸಿನಿಮಾ ಕೊನೆಯವರೆಗೂ ಒಂದು ಕ್ಯೂರಿಯಾಸಿಟಿನ ಕಾಪಾಡ್ಕೊಳ್ಳೋದನ್ನ ಐ ಥಿಂಕ್ ಈ ಸಿನಿಮಾದೆಲ್ಲ ನೋಡಿದೆ. ಇನಿಷಿಯಲಿ ತುಂಬ ಸ್ಮೂತಾಗಿ ಶುರು ಆಗಿದೆ ಸಿನಿಮಾ, ಹೋಗ್ತಾ ಹೋಗ್ತಾ ಅನೇ ಆ ಕನ್ಫ್ಯೂಷನ್ಸ್ ಇರುತ್ತೆ, ಕ್ಯೂರಿಯಾಸಿಟಿ ಇರುತ್ತೆ, ವೆಯ್ಟ್ ಮಾಡ್ತಾ ಇರ್ತೀವಿ ಏನಾಗುತ್ತೆ, ಯಾಕೆ ಹಿಂಗಾಗ್ತಿದೆ, ಯಾರಿದು ಅನ್ನೇ ಬರೀ ಕ್ವೆಶ್ಚನ್ಸ್ಗಳೇ ತಲೆಯಲ್ಲಿ ಬರ್ತಾ ಇರುತ್ತೆ. ಆ್ಯಂಡ್ ಐ ಥಿಂಕ್ ಸಿನಿಮಾ ಕೊನೆವರೆಗೂ ಕೊನೆ ಕ್ಷಣದವರೆಗೂ ಈ ಕ್ಯೂರಿಯಾಸಿಟಿನ ಮೇಂಟೈನ್ ಮಾಡ್ಯಾರೆ. ಕಂಗ್ರ್ಯಾಚುಲೇಷನ್ಸ್ ಟು ದ ಹೋಲ್ ಟೀಮ್. ನನಗೆ ಸಿನಿಮಾ ಪರ್ಸನಲಿ ಇಷ್ಟ ಆಯಿತು. ಅಶು ಅವರಿಗೆ ಒಳ್ಳೆಯದಾಗಲಿ, ಆ್ಯಂಡ್ ಅರವಿಂದ್ ಅವ್ರಿಗೆ ಒಳ್ಳೆಯದಾಗಲಿ. ಅತುಲ್ ಸರ್ ಬಗ್ಗೆ ನಾವು ಮಾತಾಡೋಂಗೆ ಇಲ್ಲ, ಅವ್ರು ಬಂದಾಗೆಲ್ಲ ಸಿನಿಮಾದಲ್ಲಿ ನಗ್ಬೋದು. ಒಂಥರ ಡಿಫ್ರೆಂಟ್ ಕ್ಯಾರೆಕ್ಟರ್ ಅತುಲ್ ಸರ್ದು. ಆ್ಯಂಡ್ ಪವನ್ ಸರು ಅಷ್ಟೇ, ಒಂದು ಸ್ವಲ್ಪ ಪಾತ್ರ ಇದ್ರೂ ಈ ನಾಲ್ಕು ಪಾತ್ರಗಳು ತುಂಬ ತಲೆಯಲ್ಲಿ ಕೂರುತ್ತೆ. ಸೊ ನನಗೆ ಪರ್ಸ್ನಲಿ ಇಷ್ಟ ಆಗಿದೆ. ಆ್ಯಂಡ್ ದಯವಿಟ್ಟು ನೀವೆಲ್ಲರೂ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ. ಆ್ಯಂಡ್ ಆಲ್ ದಿ ವೆರಿ ಬೆಸ್ಟ್ ಇಡೀ ತಂಡಕ್ಕೆ.